ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಇಷ್ಟು ಬರುತ್ತೆ ಅಂಕ ಅಂತ? ಸಾಧಾರಣ 623 ಅಂತ ಅವರು ಎವರೇಜ್ ಇಟ್ಟಿದ್ಲು. ಎರಡು ಮಾರ್ಕ್ ಕಮ್ಮಿ ಬಂತು. ಒನ್ ಹಾರಿಗೆ 15 ಮಿನಿಟ್ಸ್ ಬ್ರೇಕ್ ತಗೊಂಡು ಹಾಗೆ ಹೋಗ್ತಿದ್ದೆ. ಮಾರ್ನಿಂಗ್ ವೇಕಪ್ ಕಾಲ್ಸ್ ಎಲ್ಲ ಕೊಡ್ಲಿಕ್ಕೆ ಇರ್ತಿತ್ತು ನಮಗೆ. ಟೀಚರ್ಸ್ನವರೆಲ್ಲ ಫುಲ್ ಸಪೋರ್ಟ್ ಮಾಡ್ತಿದ್ರು ನಮಗೆ. ಅವಳು ಇಷ್ಟ, ನಮ್ಮ ಇಷ್ಟದ ಪ್ರಕಾರ ಮಕ್ಳಿಗೆ ಯಾವ್ದು ಇಷ್ಟ ಉಂಟು ಆ ಫೀಲ್ಡ್ ಹಿಡಿಬೇಕಲ್ಲ. ಐ ಐ ಟಿ. ನಮಸ್ಕಾರ ವೀಕ್ಷಕರೇ. ಹಗಲಿರುಳು ಶ್ರಮ ಪಟ್ಟು ಕಲಿತಂತಹ SLC ವಿದ್ಯಾರ್ಥಿಗಳ ಮೊದಲ ಹಂತದ ಭವಿಷ್ಯ ನಿರ್ಧಾರ ಆಗಿದೆ. SLC ರಿಸಲ್ಟ್ ಅನೌನ್ಸ್ ಆಗಿದೆ. ತುಂಬಾ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ಅಂಕವನ್ನು ಪಡೆದು ಕಮಾಲ್ ಮಾಡಿದ್ದಾರೆ. ಎಸ್, ಹಾಗೆಯೇ ಬಡತನದ ನಡುವೆ ಉತ್ತಮ ಅಂಕವನ್ನು ಪಡಿಲೇಬೇಕು ಅಂತ ಪಣತೊಟ್ಟು ಉತ್ತಮ ಅಂಕವನ್ನು ಗಳಿಸಿ ಸಾಧಿಸಿದಂಥ ವಿದ್ಯಾರ್ಥಿಯೊಬ್ಬರಿದ್ದಾರೆ. ಇವರು ಪುತ್ತೂರಿನ ವಿವೇಕಾನಂದ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಶ್ರೀಯಾ. ಇವರು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 625ರಲ್ಲಿ 621 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಎಸ್, ಶ್ರೀಯಾ ಅವರಿದ್ದಾರೆ, ಅವರ ಹೆತ್ತವರು ಕೂಡ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ, ಕಂಗ್ರಾಟ್ಸ್. ಹಾಗೆಯೇ ರಿಸಲ್ಟ್ ಬಂದಿದೆ, ತುಂಬಾ ಖುಷಿಯಾಗಿರ್ತೀರಾ ಅಂತ ನಮಗಂತೂ ಖಂಡಿತವಾಗ್ಲೂ ಗೊತ್ತಿದೆ. ರಿಸಲ್ಟ್ ಬರುವಂಥ ಮುಂಚಿನ ದಿನ ನಿದ್ದೆ ಬಂದಿದೆಯಾ ಹೇಗೆ ಅಂತ? ನಿದ್ದೆ ಬಂದಿದೆ. ಎಷ್ಟು ಟೆನ್ಷನ್ ಆಗ್ತಿತ್ತು? ಟೆನ್ಷನ್ ಜಾಸ್ತಿ ಆಗ್ತಿಲ್ಲಾಗಿತ್ತು. ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಇಷ್ಟು ಬರುತ್ತೆ ಅಂಕ ಅಂತ ಅಂದ್ಕೊಂಡಿದ್ರಿ? ಕಮ್ಮಿ ಆಯ್ತಾ ಅಲ್ಲ ಜಾಸ್ತಿ ಆಯ್ತಾ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ? ನಾನು 623 ಬರ್ತದೆ ಅಂತ ಅಂದ್ಕೊಂಡಿದ್ದೆ. 2 ಮಾರ್ಕ್ ಕಮ್ಮಿ ಬಂತು. ಓಕೆ, ಯಾವುದ್ರಲ್ಲಿ ಕಮ್ಮಿ ಬಂದಿರೋದು? ಇಂಗ್ಲೀಷ್ ಮತ್ತು ಸೈನ್ಸ್ ಎರಡು ಇದರಲ್ಲಿ ಕಮ್ಮಿ ಬಂದಿರೋವಂಥದ್ದು. ನೀವೇ ರಿಸಲ್ಟ್ ನೋಡಿದ್ರಾ ಇಲ್ಲ ಸ್ಕೂಲಲ್ಲಿ ನೋಡಿದ್ದ? ಇಲ್ಲ, ನಾನು ನೋಡಿದ್ರಿ. ಓಕೆ, ನೋಡುವಾಗ ಅಪ್ಪ ಅಮ್ಮ ಜೊತೆಗಿದ್ರು? ಅಮ್ಮ ಇದ್ರು. ಎಷ್ಟು ಖುಷಿ ಆಯ್ತು ಅವರಿಗೆ? ತುಂಬ ಖುಷಿ ಆಯ್ತು. ಸ್ವೀಟ್ ಎಲ್ಲ ಮಾಡಿದ್ರ ಮನೆಯಲ್ಲಿ? ಹಾಂ ಮಾಡಿದ್ರಿ, ಗಮ್ಮತ್ತಾಯ್ತು, ನಮ್ಮನ್ನು ಕರೀಲಿಲ್ಲ. ಓಕೆ, ಹಾಗೆಯೇ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗೆಲ್ಲ ಪ್ರಿಪರೇಷನ್ ಯಾವ ರೀತಿಯಾಗಿ ಮಾಡ್ತಾ ಇದ್ದೆ? ಮಾರ್ನಿಂಗ್ 5 o'clock ಹೇಳ್ತಿದ್ದೆ, ಮತ್ತು 1 hour ಮಿನಿಟ್ಸ್ ಬ್ರೇಕ್ ತಗೊಂಡು ಹಾಗೆ ಹೋಗ್ತಿದ್ದೆ. ಓಕೆ, ಇವಾಗ ಸೈನ್ಸ್ ಅಂತ ಹೇಳಿದಾಗ ಅದರಲ್ಲಿ ಡಯಾಗ್ರಾಮ್ ಎಲ್ಲ ಇರುತ್ತೆ, ಅದೆಲ್ಲ ತುಂಬಾ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ. ಅವಾಗೇನೆ ಮ್ಯಾಥ್ಸ್ ಅಂತ ಬಂದಾಗ ಅದರಲ್ಲಿ ಫಾರ್ಮುಲಾ ಎಲ್ಲ ಇರುತ್ತೆ, ಅದು ಕಷ್ಟ ಅಂತ ತುಂಬ ಜನ ಹೇಳ್ತಾರೆ. ನೀವು ಯಾವ ರೀತಿಯಾಗಿ ಅದನ್ನೆಲ್ಲ ಕಲಿತಾ ಇದ್ರಿ ಅಂತ? ಡಯಾಗ್ರಾಮ್ಸನ್ನು ಎಕ್ಸಾಮ್ ಡೇ ಬಿಫೋರ್ ಕಲಿತಿದ್ದೆ, ಮತ್ತು ಫಾರ್ಮುಲಾಸ್ ನಮಗೆ ಸ್ಕೂಲಲ್ಲೇ ಫುಲ್ ಬೈ ಹ್ಯಾಟ್ ಮಾಡಿಸ್ತಿದ್ರು, ಹಾಗೆ ಅಲ್ಲಿ ಈಸಿ ಆಯಿತು ನಮಗೆ. ಈಸಿ ಆಯಿತು. ಸ್ಕೂಲ್ ಕಡೆಯಿಂದ ಯಾವ ರೀತಿಯಾಗೆಲ್ಲ ಸಪೋರ್ಟ್ ಇರ್ತಾ ಇತ್ತು? ತುಂಬ ಸಪೋರ್ಟ್ ಮಾಡ್ತಿದ್ರು. ಮಾರ್ನಿಂಗ್ ವೇಕಪ್ ಕಾಲ್ಸ್ ಎಲ್ಲ ಕೊಡ್ಲಿಕ್ಕೆ ಇರ್ತಿತ್ತು ನಮಗೆ, ಅದು ನಮಗೆ ತುಂಬ ಯೂಸ್ ಆಯಿತು. ಟೀಚರ್ಸ್ನವರೆಲ್ಲ ಫುಲ್ ಸಪೋರ್ಟ್ ಮಾಡ್ತಿದ್ರು ನಮಗೆ. ಹೆಡ್ ಮಾಸ್ಟರ್ ಫುಲ್ ಸಪೋರ್ಟ್ ಮಾಡ್ತಿದ್ರು, ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡ್ತಿದ್ರು, ಅದು ಸಹ ತುಂಬ ಯೂಸ್ ಆಯಿತು. ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ಓಕೆ, ಇವಾಗ ವಿದ್ಯಾಸಂಸ್ಥೆಯ ಬಗ್ಗೆ ಹೇಳಿದ್ರಿ, ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಅಂತ, ನಿಮ್ಮ ಹೆತ್ತವ್ರು ಎಷ್ಟು ಸಪೋರ್ಟಿವ್ ಆಗಿದ್ರು? ಅವ್ರು ಸಹ ತುಂಬ ಸಪೋರ್ಟ್ ಮಾಡ್ತಿದ್ರು, ಬೆಳಿಗ್ಗೆ ಅವ್ರು ಎಬ್ಬಿಸ್ತಿದ್ದದೆಲ್ಲ ಅವರೇ ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ ಸರ್, ನೀವು ಹೇಳಿ ಮಗಳ ಸಾಧನೆಯ ಬಗ್ಗೆ. ಒಳ್ಳೆ ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ ಅಂತ? ತುಂಬ ಖುಷಿ ಆಯಿತು. ತುಂಬ ಖುಷಿ. ಅವಳ ಪ್ರಯತ್ನದಿಂದ ಅವಳು ಸಾಧನೆ ಮಾಡಿದ್ದಾಳೆ, ಮತ್ತು ಅಧ್ಯಾಪಕರು ಬಂದು ಫುಲ್ ಸಪೋರ್ಟ್ ಮಾಡಿದ್ದಾರೆ. ಓಕೆ, ನೀವೇನು ಕೆಲಸ ಮಾಡ್ತಿರೋದು ಸರ್? ನಾನು ಇಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಸೇಲ್ಸ್ಮ್ಯಾನ್. ರಿಸಲ್ಟ್ ನೋಡಿದ್ದ ಅವರಿಬ್ರು ಕೂಡ್ಕೊಂಡು ನೋಡಿದ್ದು, ನಿಮಗೆ ಕಾಲ್ ಮಾಡಿ ಹೇಳಿದಾಗ ಏನನಿಸ್ತು? ನನಗೆ ಕೂಡಲೇ ಕಾಲ್ ಮಾಡಿದ್ದಾರೆ, ನನಗೆ ತುಂಬ ಖುಷಿ ಆಯಿತು. ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಮಗಳಿಗೆ ಎಷ್ಟು ಅಂಕ ಬರುತ್ತೆ? ಸಾಧಾರಣ 623 ಅಂತ ಅವರು ಎವರೇಜ್ ಇಟ್ಟಿದ್ಲು, ಖುಷಿಯಾಗಿದೆ. ನಿಮ್ಮ ಜೊತೆಗಿರುವಂಥ ಸಿಬ್ಬಂದಿಗಳು ಅವರೆಲ್ಲ ಏನು ಹೇಳಿದರು? ಎಲ್ಲರಿಗೆ ಖುಷಿಯಾಗಿದೆ, ಯಾಕಂದರೆ ಪುತ್ರ ತಾಲೂಕಲ್ಲೇ ಫಸ್ಟ್ ಇದು ಬರುವಾಗ ಅವರಿಗೆ ಖುಷಿಯಾಗಿದೆ. ಸ್ವೀಟ್ ಎಲ್ಲ ಕೊಟ್ಟಿ. ಹೇಳಾಯ್ತಲ್ಲ ಅವರೆಲ್ಲ, ಅದೇ ಅದು ನಮ್ದು ಸದೆ ಖುಷಿಯಾಗಿ. ಹಾಂ, ತುಂಬ ಖುಷಿ ಆಯಿತು. ಫ್ಯಾಮಿಲಿಯವರು ಕಾಲ್ ಮಾಡಿ ಎಲ್ಲ ಮಾತಾಡಿ? ಹಾಂ, ಎಲ್ಲ ಮಾತಾಡಿ ವಿಶ್ ಮಾಡಿ, ಎಲ್ರಿಗೂ ತುಂಬ ಖುಷಿ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಸಹ ಇಷ್ಟು ಮಾರ್ಕ್ ತೆಗೆದಿರಲಾಗಿತ್ತು, ಹಾಗೆ ಎಲ್ರಿಗೂ ತುಂಬ ಖುಷಿ ಆಗಿತ್ತು. ಮಗಳ ಬಗ್ಗೆ ಅಂದರೆ ಕನಸು ಏನಿದೆ ಅಂತ, ಏನಾಗಬೇಕು ಅನ್ನುವಂಥ ಕನಸಿದೆ ನಿಮಗೆ? ಅವಳಿಗೆ ಬಿಟ್ಟದ್ದು, ಅವಳು ಇಷ್ಟ, ನಮ್ಮ ಇಷ್ಟದ ಪ್ರಕಾರ ಮಕ್ಕಳಿಗೆ ಯಾವ್ದು ಇಷ್ಟ ಉಂಟು ಆ ಫೀಲ್ಡ್ ಹಿಡಿಬೇಕಲ್ಲ, ಹಾಗೆ ಅವಳು JEE ಏನೋ ಬರೆದು IIT ಏನೋ ಟ್ರೈ ಮಾಡ್ಬೇಕು ಅಂತ ಹೇಳ್ತಾ ಇದ್ಲು ಅವಳು. ಮತ್ತೆ ದೇವ್ರಿಚ್ಛೆ. ಓಕೆ, ನಿಮಗೆ ಏನಾಗಬೇಕು ಅನ್ನೋ ಕನಸು? IIT. ಓಕೆ, ಇನ್ನು ಮುಂದೆ ಯಾವ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡ್ಕೊಳ್ಳುವಂತ? ಅಂಬಿಕಾ ಹೋಗ್ತೀರಾ. ಓಕೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ? ಅವರಿಗೆ ಸಹ ತುಂಬ ಖುಷಿಯಾಗಿದೆ. ಫ್ಯಾಮಿಲಿ ಎಲ್ಲರಿಗೆ ಸಹ ಖುಷಿಯಾಗಿದೆ. ಓಕೆ, ಇವಾಗ ತುಂಬ ಜನ ಎಕ್ಸಾಮ್ ಬರೆಯೋರು ಇದ್ದಾರೆ ಇನ್ನು ಮುಂದೆ, ಇವಾಗ 9th ಇರೋರು ಇನ್ನು 10th ಬಂದು SLC ಎಕ್ಸಾಮ್ ಬರೀತಾರಲ್ಲ, ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬಿಲೀವ್ ಇನ್ ದೇರ್ ಸೆಲ್ಫ್, ಹಾರ್ಡ್ ವರ್ಕ್, ಬಿಲೀವ್ ಇನ್ ಟೀಚರ್ಸ್, ದೆನ್ ಸಕ್ಸಸ್ ವಿಲ್ ಕಮ್ ಬಿಹೈಂಡ್ ಯು.
ಓಕೆ, ಹಾಗೇನೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಕಂಗ್ರಾಟ್ಸ್, ಆಲ್ ದಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಸಪೋರ್ಟ್ ಕೂಡ ಹಾಗೇ ಇರಲಿ ಮಗಳಿಗೆ, ಹಾಗೇನೆ ನೀವು ಕೂಡ ಇನ್ನಷ್ಟು ಸಾಧನೆಯನ್ನು ಮಾಡಿ ಇನ್ನೊಮ್ಮೆ ನಾವು ನಿಮ್ಮ ಜೊತೆ ಬಂದು ಇಂಟರ್ವ್ಯೂ ಮಾಡಿ ಮಾತಾಡೋ ರೀತಿಯಲ್ಲಿ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಶ್ರೀಯಾ ಅವರು 625 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆ ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ, ಹೆತ್ತವರಿಗೆ ಕೀರ್ತಿಯನ್ನು ತಂದಿದ್ದಾರೆ. ಇವರು ಇನ್ನಷ್ಟು ಸಾಧನೆಯನ್ನು ಮಾಡೋ ಹಾಗೆ ಆಗಲಿ, ಇನ್ನು ಮುಂದೆ ಹೋಗುವಂತಹ ಪ್ರತಿಯೊಂದು ಹೆಜ್ಜೆ ಕೂಡ ಅವರಿಗೆ ಸಕ್ಸಸ್ ಆಗೋ ರೀತಿಯಲ್ಲಿ ಆಗಲಿ ಅಂತ ಆಶಿಸ್ತಾ, ಕ್ಯಾಮರಾ ಪರ್ಸನ್ ಸುಧಾಕರ್ ಪಾಟೀಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ ಎಚ್ಇಪಿಎಸ್. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.